ಪ್ರೀತಿಯ ಅಮ್ಮನ ಅಗಲಿಕೆಯಿಂದ ನೊಂದಿರೋ ನಟ ಸುದೀಪ್ ಅಮ್ಮನನ್ನು ನೆನೆದು ಭಾವುಕ ಪತ್ರವೊಂದನ್ನು ಬರೆದಿದ್ದಾರೆ. ನನ್ನ ಮೊದಲ ಅಭಿಮಾನಿ ನನ್ನ ಅಮ್ಮ ಅಂತ ಅಮ್ಮನ ನೆನಪುಗಳನ್ನು ಸುದೀಪ್ ಮೆಲುಕು ಹಾಕಿದ್ದಾರೆ. ಸುದೀಪ್ ಟ್ವಿಟ್ಟರ್ನಲ್ಲಿ ಮಾಡಿರೋ ಭಾವುಕ ಪೋಸ್ಟ್ನಲ್ಲಿ ಏನೆಲ್ಲ ನೆನಪಿಸಿಕೊಂಡಿದ್ದಾರೆ ನೋಡೋಣ. ನನ್ನಮ್ಮ ನಿಷ್ಪಕ್ಷಪಾತಿ, ಪ್ರೇಮಮಯಿ, ಕ್ಷಮಯಾದರಿದ್ರಿ, ಕೊಡುಗೈ, ಜೊತೆಗೆ ತುಂಬಾನೇ ಕಾಳಜಿ ಹೊಂದಿದ್ದ ಜೀವ. ನನ್ನ ಜೀವನದಲ್ಲಿ ಆಕೆಗೆ ತುಂಬಾನೇ ಬೆಲೆ ಕೊಟ್ಟಿದ್ದೀನಿ, ಗೌರವಿಸಿದ್ದೀನಿ, ಸಂಭ್ರಮಿಸಿದ್ದೀನಿ. ಕೊನೆಯ ತನಕನೂ ನನ್ನ ಮನಸ್ಸಲ್ಲಿ ಅವಳನ್ನು ಹಚ್ಚ ಹಸಿರಾಗಿ ಕಾಪಾಡಿಕೊಳ್ತೀನಿ, ಗೌರವಿಸಿದ್ದೀನಿ. ಯಾಕೆಂದರೆ ಆಕೆ ಅಕ್ಷರಶಃ ಮನುಷ್ಯ ರೂಪದಲ್ಲಿ ನನ್ನ ಜೊತೆಗಿದ್ದ ದೇವತೆ. ನನ್ನ ಪಾಲಿಗೆ ಅವಳೊಂಥರ ಹಬ್ಬವಾಗಿದ್ಲು, ನನ್ನ ಟೀಚರ್ ಆಗಿದ್ಲು, ಸದಾ ನನ್ನ ಒಳಿತನ್ನೇ ಬಯಸುವ ವೆಲ್ವಿಷರ್ ಕೂಡ ಆಗಿದ್ಲು. ನನ್ನ ಮೊಟ್ಟ ಮೊದಲ ಫ್ಯಾನ್ ಕೂಡ ನನ್ನ ಅಮ್ಮನೇ. ಯಾಕೆಂದರೆ ನಾನು ಮಾಡಿದ ಕೆಲಸ ಅಷ್ಟಕ್ಕಷ್ಟೇ ಅನಿಸಿದಾಗಲೂ ಅದನ್ನು ನನ್ನಮ್ಮ ಇಷ್ಟಪಟ್ಟಿದ್ಲು. ನನ್ನಮ್ಮ ಈಗ ನನ್ನ ಪಾಲಿಗೆ ಒಂದು ಸುಂದರ ನೆನಪಷ್ಟೆ. ಹಾಗಾಗಿನೇ ಅವಳು ನನ್ನ ಜೀವನದಲ್ಲಿ ಕೊನೆಯವರೆಗೂ ಅಚ್ಚ ಹಸಿರಾಗಿರ್ತಾಳೆ. ನನಗೀಗ ಆಗ್ತಿರೋ ಸಂಕಟವನ್ನು ವ್ಯಕ್ತಪಡಿಸೋದಕ್ಕೆ ನನ್ನ ಬಳಿ ಪದಗಳೇ ಇಲ್ಲ. ಏನಾಯಿತು ಅನ್ನೋದನ್ನು ಅರಗಿಸಿಕೊಳ್ಳೋಕ್ಕೂ ಸಾಧ್ಯವಾಗ್ತಿಲ್ಲ. 24 ಗಂಟೆ ಅಷ್ಟೆ, ಎಲ್ಲವೂ ಬದಲಾಗಿ ಹೋಯಿತು. ಪ್ರತಿನಿತ್ಯ ನನ್ನ ಮೊಬೈಲ್ಗೆ ಬರ್ತಿದ್ದ ಮೊದಲನೇ ಮೆಸೇಜ್ ಕಳಿಸ್ತಾ ಇದ್ದಿದ್ದೆ ನನ್ನಮ್ಮ. ಮುಂಜಾನೆ 5:30 ಸುಮಾರಿಗೆ ಬರ್ತಿದ್ದ ಆ ಮೆಸೇಜ್ನಲ್ಲಿ ಗುಡ್ ಮಾರ್ನಿಂಗ್ ಕಂದ ಅಂತ ಇರ್ತಿತ್ತು. 18 ತಾರೀಕಿನ ಬೆಳಗ್ಗೆನೇ ಕೊನೆ. ನನ್ನಮ್ಮ ಕಳಿಸಿದ ಕೊನೆಯ ಮೆಸೇಜ್ ಅವತ್ತೇ ಆಗಿತ್ತು. ಬಿಗ್ ಬಾಸ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದ ನಾನು ಮರುದಿನ ಬೆಳಗ್ಗೆ ಎದ್ದಾಗ ನನ್ನ ಮೊಬೈಲ್ನಲ್ಲಿ ಅಮ್ಮನ ಗುಡ್ ಮಾರ್ನಿಂಗ್ ಮೆಸೇಜ್ ಇರಲಿಲ್ಲ. ಎಷ್ಟೋ ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಕೆಯ ಮೆಸೇಜ್ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ. ನಾನು ಕೂಡ ಆಕೆಗೆ ಗುಡ್ ಮಾರ್ನಿಂಗ್ ವಿಶ್ ಮಾಡಲಿಲ್ಲ. ಮೆಸೇಜ್ ಬಾರದಿದ್ದ ಕಾರಣಕ್ಕೆ ನಾನು ಅಮ್ಮನಿಗೆ ಫೋನ್ ಮಾಡಿ ಎಲ್ಲವೂ ಸರಿಯಾಗಿದೆಯಾ ಅಂತ ವಿಚಾರಿಸೋಣ ಅಂದ್ಕೊಂಡೆ. ಆದರೆ ಬಿಗ್ ಬಾಸ್ ಶನಿವಾರದ ಸ್ಪೆಷಲ್ ಶೋ ಕುರಿತ ಡಿಸ್ಕಷನ್ ಇದ್ದಿದ್ದರಿಂದ ಅದು ಸಾಧ್ಯವಾಗಲಿಲ್ಲ. ನಾನು ಬಿಗ್ ಬಾಸ್ ವೇದಿಕೆ ಹತ್ತುವ ಕೆಲವೇ ನಿಮಿಷಗಳ ಮುಂಚೆ ಒಂದು ಫೋನ್ ಬಂತು. ಅಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ ಅಂತ ಹೇಳಿದ್ರು. ಆ ಸುದ್ದಿ ಕೇಳಿದ ಕೂಡಲೇ ನಾನು ಅಲ್ಲೇ ಆಸ್ಪತ್ರೆಯಲ್ಲಿದ್ದ ನನ್ನ ಸಹೋದರಿಗೆ ಫೋನ್ ಮಾಡಿ ವಿಚಾರಿಸಿದೆ. ಡಾಕ್ಟರ್ಗಳ ಜೊತೆ ಮಾತನಾಡಿದ ಬಳಿಕ ಸ್ಟೇಜ್ ಹತ್ತಿದೆ. ಅದಾದ ಕೆಲ ಹೊತ್ತಿನ ಬಳಿಕ ನಾನು ಬಿಗ್ ಬಾಸ್ ವೇದಿಕೆಯಲ್ಲಿದ್ದಾಗಲೇ ನನ್ನ ಜೊತೆ ಇರುವವರಿಗೆ ನನ್ನ ತಾಯಿ ಕ್ರಿಟಿಕಲ್ ಆಗಿದ್ದಾಳೆ ಅನ್ನೋ ಸುದ್ದಿ ಬಂತು. ನಾನು ನನ್ನ ಜೀವನದಲ್ಲಿ ಎಂದೂ ಕೂಡ ಇಷ್ಟೊಂದು ಅಸಹಾಯಕನಾಗಿರಲಿಲ್ಲ. ನನ್ನ ತಾಯಿ ಆರೋಗ್ಯದ ಬಗ್ಗೆ ಚಿಂತಾಕ್ರಾಂತನಾಗಿನೇ ಶನಿವಾರದ ಎಪಿಸೋಡ್ ಹ್ಯಾಂಡಲ್ ಮಾಡಿದ್ದೆ. ಸಾಕಷ್ಟು ಒತ್ತಡಗಳಿದ್ದರೂ ಎಲ್ಲೂ ಕುಗ್ಗದೆ ಶಾಂತವಾಗಿ ಸಮರ್ಥವಾಗಿ ಆ ಎಪಿಸೋಡ್ನ ನಿಭಾಯಿಸಿದ್ದೇನೆ. ಅಂದರೆ ಅದಕ್ಕೆ ನನ್ನ ತಾಯಿಯೇ ಕಾರಣ. ಆಕೆ ವೃತ್ತಿಯನ್ನು ಗೌರವಿಸುವುದರ ಬಗ್ಗೆ ಹೇಳಿಕೊಟ್ಟ ಆದರ್ಶಗಳು ಎಂದಿಗೂ ಚಿರಸ್ಥಾಯಿ. ಶನಿವಾರದ ಎಪಿಸೋಡ್ ಮುಗಿದ ಕೂಡಲೇ ನಾನು ಆಸ್ಪತ್ರೆಗೆ ಓಡೋಡಿ ಹೋದೆ. ಆದರೆ ಆಸ್ಪತ್ರೆಗೆ ತಲುಪುವ ಕೆಲ ನಿಮಿಷಗಳ ಮುಂಚೆಯೇ ಆಕೆಯನ್ನು ವೆಂಟಿಲೇಟರ್ನಲ್ಲಿ ಇಡಲಾಗಿತ್ತು. ನನ್ನ ತಾಯಿಗೆ ಪ್ರಜ್ಞೆ ಇದ್ದಾಗ ನಾನು ಅವಳನ್ನು ನೋಡೋಕ್ಕೆ ಸಾಧ್ಯ ಆಗಲೇ ಇಲ್ಲ. ಭಾನುವಾರ ಮುಂಜಾನೆ ಆಕೆ ತನ್ನ ಜೀವನದ ಹೋರಾಟ ಮುಗಿಸಿದ್ಲು. ಎಲ್ಲವೂ ಕೆಲವೇ ಕೆಲವು ಗಂಟೆಗಳಲ್ಲಿ ಎಲ್ಲವೂ ಬದಲಾಗಿ ಬಿಡ್ತು. ಇದನ್ನು ಹೇಗೆ ಸರಿಪಡಿಸಬೇಕು ಗೊತ್ತಿಲ್ಲ. ನನಗೆ ಈ ಸತ್ಯವನ್ನು ಹೇಗೆ ಸ್ವೀಕರಿಸಬೇಕು ಗೊತ್ತಾಗ್ತಾ ಇಲ್ಲ. ನಮಗಂತೂ ದೊಡ್ಡ ಪೆಟ್ಟಾಗಿದೆ. ನಾನು ಶೂಟಿಂಗಿಗೆ ಹೋಗುವ ಮುನ್ನ ಬಿಗಿಯಾದ ಅಪ್ಪುಗೆ ಕೊಟ್ಟಿದ್ದ ನನ್ನಮ್ಮ ಕೆಲವೇ ಗಂಟೆಗಳಲ್ಲಿ ಇಲ್ಲವಾಗಿ ಬಿಟ್ಟಿದ್ದಾಳೆ. ಈ ಘಟನೆಯಿಂದ ನಮ್ಮ ಹೊಡೆದಿರುವ ಹೃದಯಗಳು ಮತ್ತೆ ಸರಿಯಾಗೋದಕ್ಕೆ ಖಂಡಿತ ಸಮಯ ಹಿಡಿಯುತ್ತೆ ಅನ್ನೋದಷ್ಟೇ ಸತ್ಯ. ನನ್ನ ತಾಯಿಯೊಬ್ಬಳು ನಿಷ್ಕಲ್ಮಶ ಜೀವವಾಗಿದ್ಲು. ಅವಳನ್ನು ಮಿಸ್ ಮಾಡಿಕೊಳ್ತೀನಿ. ನನ್ನ ತಾಯಿಗೆ ಕಂಬನಿ ಮಿಡಿದ ಎಲ್ರಿಗೂ ಥ್ಯಾಂಕ್ಸ್. ಮೆಸೇಜ್ಗಳ ಮೂಲಕ, ಟ್ವೀಟ್ಗಳ ಮೂಲಕ ಧೈರ್ಯ ತುಂಬಿದ ಎಲ್ರಿಗೂ ಧನ್ಯವಾದ. ರೆಸ್ಟ್ ವೆಲ್ ಅಮ್ಮ, ಐ ಲವ್ ಯು, ಐ ಮಿಸ್ ಯು ಟೆರಿಬಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.